ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯಿತಿಯ ಶಿರ್ವಿ ಗ್ರಾಮದಲ್ಲಿ ಶಿರ್ವಿಯ ಪ್ರಗತಿ ಬಂಧು ತಂಡ ಹಾಗೂ ಸ್ವಸಹಾಯ ಸಂಘಗಳ ವತಿಯಿಂದ 18ನೇ ವರ್ಷದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಶಿರ್ವೆ ಗ್ರಾಮವು ಕುಗ್ರಾಮ ಇದ್ದರೂ ಸಹ ಅಲ್ಲಿನ ಗ್ರಾಮಸ್ಥರು ಕಳೆದ 17 ವರ್ಷಗಳಿಂದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾರ್ಷಿಕೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಾ ಬಂದಿರುತ್ತಾರೆ. ಅದೇ ರೀತಿ ಪ್ರತಿ ರವಿವಾರದಂದು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಮನೆ ಮನೆಗಳಲ್ಲಿ ಶ್ರಮದಾನ ಮಾಡುವ ಮುಖಾಂತರ ಧರ್ಮಸ್ಥಳ ಸಂಘದ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಬಂದು ಅದರಲ್ಲಿ ಬರುವ ಎಲ್ಲಾ ಯೋಜನೆಗಳ ಲಾಭವನ್ನು ಪಡೆದಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ದೇವಳಮಕ್ಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಂತೋಷ್ ಗೌಡ ಅಧ್ಯಕ್ಷತೆಯನ್ನ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷ ರಾಮಕೃಷ್ಣಗೌಡ, ಮುಖ್ಯ ಅತಿಥಿಗಳಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ವಿನಾಯಕ ನಾಯ್ಕ್, ಕೃಷಿ ಮೇಲ್ವಿಚಾರಕ ಭಾಸ್ಕರ್, ಮಲ್ಲಾಪುರ ಮೇಲ್ವಿಚಾರಕ ಅನೂಪ್, ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಕುನಗಿ, ದೇವಳಮಕ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಗೌಡ, ಸದಸ್ಯರಾದ ಗೋಪಾಲ್ ಗೌಡ, ಅರಣ್ಯ ಇಲಾಖೆಯ ಶಿರ್ವೆ ಬೀಟ್ ಸಿಬ್ಬಂದಿ ರಾಜಶೇಖರ ಕಾಳನ್ನವರ್, ಶಾಲಾ ಮುಖ್ಯೋಧ್ಯಾಪಕ ರಮೇಶ್, ಸೇವಾ ಪ್ರತಿನಿಧಿಗಳಾದ ದೀಕ್ಷಿತಾ ಆಚಾರಿ, ವಿನಯ, ಗ್ರಾಮಸ್ಥರಾದ ಮೊನ್ನಾ ಗಾಂವ್ಕರ್, ಲಿಂಗ ಟೀಪ್ ಗೌಡ, ಬಾಳಾಗೌಡ, ರಾಮ್ ಎಸ್ ಗೌಡ, ರೂಪೇಶ್ ಗೌಡ, ವಿಜಯ ಗಾಂವ್ಕರ್ ಸಂಘದ ಸೇವಾ ಪ್ರತಿನಿಧಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನಸೇನಿತ್ತು ಆ ಕನಸನ್ನ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಿದ್ರೆ ಮಾತ್ರ ಆ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ. ಪುಂಚರು ಕಂಡಂತ ರಾಮರಾಜ್ಯದ ಕನಸು ನನಸಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಶ್ರದ್ಧೆ ಮತ್ತು ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇಲ್ಲಿ ಸಂಸ್ಕಾರ ಸಂಸ್ಕೃತಿಯೇ ಆ ಊರಿನ ಶ್ರೀಮಂತಿಕೆಯನ್ನು ತೋರಿಸ್ತದೆ ಅಂತ ಹೇಳ್ತಾರೆ. ಇವತ್ತು ಬಹಳ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಬಹಳ ಹಣ ಆಸ್ತಿ ಇಟ್ಕೊಂಡು ಇದ್ದವನು ಶ್ರೀಮಂತ ಅಲ್ಲ. ಯಾರು ಒಳ್ಳೆ ಸಂಸ್ಕಾರವನ್ನು ಹೊಂದಿದಾರೋ, ನಾಲ್ಕು ಜನರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನು ಮಾಡ್ತಾರೋ, ನಮ್ಮ ಊರಿನವರೆಲ್ಲರೂ ನಮ್ಮವರು ಅಂತ ತಿಳ್ಕೊಂಡಿರ್ತಾರೋ, ಅಕ್ಕಪಕ್ಕದ ಎಲ್ಲ ಮನೆಯ ಪರಿಸ್ಥಿತಿಗಳನ್ನ ಊರಿನ ಪರಿಸ್ಥಿತಿಯನ್ನ ತಿಳ್ಕೊಂಡಿರ್ತಾರೋ ಅವರೇ ನಿಜವಾದ ಶ್ರೀಮಂತರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.